नमस्कार दिन व्यमान थर्टी मिनट्स थर्टी न्यूज के स्वागत नानु नविता अर्जे नानु स्टुडियो दीनी मास्क अन्न हाकिदीनि इल्लि यारू इल्ल सोशियल डिस्टेंस मेंटेन माड्ता इदीनि अन्नो कारणक्कागि मास्क अन्न रिमूव माड्ता इदीनि नीवु एल्ले होगुव संदर्भदल्लू सोशियल डिस्टेंस मेंटेन माडि मास्क अन्न धरिसि स्वच्छतेगे आद्यते कोडि हागे कोरोनाद एल्ल अप्रोप्रियेट बिहेवियर अन्न तप्पदे पालने माडि ई दिनदल्लि नडेदंत एल्ल 30 विद्यमानगळन्न ओंदोंदागि नोड्ता होगोण ट्रकिंग वे नंदी बेट्टदिंद जारी बिद्द युवकरन्न कडेगू रक्षणे माडलागिदे हेलिकाप्टर मूलक युवक निशांत पोलीसरु अग्निशामक सिब्बंदी हागू एनडीआरएफ तंडदिंद रक्षणे माडलागिदे युवकनन्न रक्षणे माडिद तंड आतनन्न यलहंक एयरफोर्स गे करेदोय्दु चिकित्से नीडिदे इन्नु निशांत बेन्निन भाग हागू देहद केल भागगळिगे सण्णपुट्ट गायगळागिदे निशांत सेरि नाल्वरु स्नेहितरु ट्रकिंग तेरळिदरु ई वेळे निशांत काल जारी निर्जन प्रदेशदल्लि बिद्दिद्द तानेद लोकेशन अन्न स्नेहितरिगे कळुहिसिद्द इदर सहायद मूलक निशांतन्न रक्षणे माडलागिदे ट्रेकिंगे अदर ना कड़वाण हाँता फारेस्ट इलाके स्टाप इवतु गो संडे रिस्ट्रिक्शन यदे रीति वेहिकल्स ना अलोता मेल के आलमोस्ट एल कड़ू ट्रेक अंतु हर सार्वजनिक ना अद सूम्न यू गोतिदे रूट्सन हादसे यह रीति समस्या सिखाकोलते निम्म सुरक्षते निम्म कईनलोअ ಪುನೀತ್ ರಾಜ್ಕುಮಾರ್ ಮಾವ ಭಾಗಮನೆ ರೇವಣ್ಣ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ತಂದೆ ನಿಧನದಿಂದ ದೊಡ್ಡಮನೆಯಲ್ಲಿ ಶೋಕ ಮಡುಗಟ್ಟಿದೆ ರೇವಣ್ಣ ತಮಗೆ 28 ವರ್ಷವಾಗಿತ್ತು ಅಪ್ಪವಿನಂತೆ ಮಾವ ರೇವಣ್ಣ ಸಹ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ರೇವಣ್ಣ ಅವರ ಕಣ್ಣು ದಾನ ಮಾಡಲು ಕುಟುಂಬಸ್ಥರು ಮುಂದಾಗಿದ್ದಾರೆ ಆಸ್ಪತ್ರೆಗೆ ಶಿವಣ್ಣ ಕುಟುಂಬ ಸೇರಿದಂತೆ ಹಲವಾರು ಮಂದಿ ಆಗಮಿಸಿ ಅಂತಿಮ ದರ್ಶನ ಪಡೆದಿದ್ದಾರೆ ರೇವಣ್ಣ ಪುತ್ರಿ ವಿದೇಶದಲ್ಲಿದ್ದು ಬಂದ ನಂತರ ಅಂತ್ಯಕ್ರಿಯೆ ಎಲ್ಲಿ ನಡೆಸೋದು ಅಂತ ತೀರ್ಮಾನ ಮಾಡಲಾಗುತ್ತೆ ಅಂತ ಚಿನ್ನೆ ಕೊಟ್ಟಿದ್ದಾರೆ ನಮಗೆ ಆಘಾತ ಗಾಯದ ಮೇಲೆ ಗಾಯ ಆಗೋದು ಸಹಜದ ಮೇಲೆ ಗೊತ್ತಿದೆ ಕನ್ನಡದ ಕಣ್ಮಣೆ ಪುಲೀತ ಕಳ್ಕೊಂಡು 3 ತಿಂಗಳಾಯಿತು ಬಂದು ನಾನು ಅವರ ತಿಳ್ಕೊಂಡು ತುಂಬಿಲ್ಲ ಅಷ್ಟರಲ್ಲಿ ಪುಲೀತ ಅವರ ಮಾವ ಹೃದಯಾಘಾತದಿಂದ ನಿಧನ ಹೇಳೋದಕ್ಕೆ ತುಂಬ ದುಃಖ ಆಗ್ತದೆ ಈ ದುಃಖವನ್ನು ಭರಿಸುವ ಶಕ್ತಿನ ಆ ಕುಟುಂಬದಲ್ಲಿ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡ್ತೀನಿ ಸಚಿವ ಈಶ್ವರಪ್ಪ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿ ಕಳೆದ 3 ದಿನಗಳಿಂದ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡುತ್ತಿದೆ. ನಾಳೆಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಒಂದು ವೇಳೆ ಸೋಮವಾರ ಕಲಾಪ ಮುಂದೂಡಿದರೂ ರಾಜ್ಯದಾದ್ಯಂತ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಪ್ರತಿಭಟನೆ ನಡೆಸುವಂತೆ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಮಾತಾಡಿರೋ ಡಿಕೆಶಿ ಸಿಎಂಗೆ ಸ್ವಾಭಿಮಾನ ಇದ್ದಿದ್ರೆ ಹರಕಲುಬಾಯಿಯ ಈಶ್ವರಪ್ಪ ಅವರನ್ನ ವಜಾ ಮಾಡಬೇಕಾಗಿತ್ತು ಅಂತ ಒತ್ತಾಯಿಸಿದರು. ನಾವು ಹೋರಾಟ ಮಾಡಬೇಕು ಕಂಟಿನ್ಯೂ ಮಾಡ್ತೀವಿ ನಾವು 24 ಮಾಡಿದೆ ಎಕ್ಸ್ಟೆಂಡ್ ಮಾಡಿದ್ರು ಮಾಡಿದೆ ನಮ್ಮ ಹೋರಾಟ ತುಂಬಾಡ್ತೀವಿ ಸೋಂಗೆ ಯಾರಿಗೂ ನಿಷ್ಠೆ ಇಲ್ಲ ಅವರ ಸರ್ಕಾರದಲ್ಲಿ ಯಾರು ಸರ್ಕಾರದಲ್ಲಿ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಿಷ್ಠೆ ಇಲ್ಲ ಅವರ ಪಾರ್ಟಿಗೆ ನಿಷ್ಠೆ ಇಲ್ಲ ಯಾರಿಗೂ ನಿಷ್ಠೆ ಇಲ್ಲ ದೇಶಕ್ಕೆ ಈ ಪ್ರಜಾಪ್ರಭುತ್ವ ಇಲ್ಲ ಅಂದಿದ್ರೆ ಈ ಮಂತ್ರಿ ಆಯ್ತಿದ್ನ ನೋಡ್ರಿ ಅವರು ಮಾಡಲಿಲ್ಲ ಅಂದ್ರೆ ಬೇಕಾದ್ರೆ ಮಡಿಕೊಳ್ಳಿ ನಾವಂತೂ ಜನರಿಗೆ ಹೋಗಿ ತಿಳಿಸ್ತೀವಿ ನಾಳೆ ನಮ್ಮೆಲ್ಲ ಕಾರ್ಯಕರ್ತರು ತಹಶೀಲ್ದಾರ್ ಹತ್ರ ಹೋಗಿ ಒಂದು ಲೀಡರ್ಸ್ ನಾವೆಲ್ಲ ಇಲ್ಲೇ ಇರ್ತೀವಿ ಹೋಗಿ ತಹಶೀಲ್ದಾರ್ ಮುಖಾಂತರ ಗವರ್ನರ್ಗೆ ಅರ್ಜಿ ಸಲ್ಲಿಸುವಂತದ್ದು ವಜಾ ಮಾಡಿ ಅಂತ ಮನವಿ ಕಾಂಗ್ರೆಸ್ ಅಹೋರಾತ್ರಿ ಧರಣಿಗೆ ನಾನು ಜಗ್ಗಲ್ಲ ಬಗ್ಗಲ್ಲ ರಾಷ್ಟ್ರಧ್ವಜ ನನ್ನ ತಾಯಿ ಸಮಾನ ಅಂತ ಶಿವಮೊಗ್ಗದಲ್ಲಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಜನಸಾಮಾನ್ಯರ ಕಷ್ಟ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕು ರಾಷ್ಟ್ರಧ್ವಜದ ಬಗ್ಗೆ ಜನರೇ ತೀರ್ಮಾನ ಮಾಡಲಿ ಈ ವಿಚಾರವನ್ನ ನಾನು ಇಲ್ಲಿಯೇ ಕೈಬಿಡಿ ಅಂತ ಮನವಿ ಮಾಡ್ಕೊಳ್ತೀನಿ ಅಂತ ಈಶ್ವರಪ್ಪ ಹೇಳಿದರು ರಾಷ್ಟ್ರಧ್ವಜ ಅಂತ ನನಗೆ ತಾಯಿ ಸಮಾನ ಅದನ್ನ ಯಾರೇ ಅದರ ಬಗ್ಗೆ ಟೀಕೆ ಮಾಡಿದ್ರು ಅಪಮಾನ ಮಾಡಿದ್ರು ಕೂಡ ಅವನು ರಾಷ್ಟ್ರದ್ರೋಹಿ ಆಗ್ತಾರೆ ಹಾಗಾಗಿ ಇದನ್ನೆಲ್ಲ ನಾನು ಸ್ಪಷ್ಟ ಮಾಡಿದ್ದೀನಿ ಈಗ ನಾನೊಂದು ಹೇಳಿದ್ದು ಅದಕ್ಕೆ ಹರಿಪ್ರಸಾದ್ ಒಂದು ಹೇಳಿದ್ದು ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು ನಾನೊಂದು ಹೇಳಿದ್ದು ನಮಗೆ ನಮ್ಮ ಸಿಟಿ ರವಿ ಒಂದು ಹೇಳಿದ್ದು ಇಲ್ಲ ನಮ್ಮ ಗುರು ಪ್ರಮುಖರು ಮುಖ್ಯಮಂತ್ರಿಗಳು ಒಂದು ಹೇಳಿದ್ದು ಇದನ್ನೇ ಮಾಡ್ಕೊತ ಹೋಗೋಣ ನಮ್ಮ ಮುಗೀತು ಕೆಲಸ ಈಶ್ವರಪ್ಪ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಕ್ಷಮೆಯನ್ನು ಕೇಳಲ್ಲ ಯಾಕೆ ಕ್ಷಮೆ ಕೇಳಬೇಕು ಅಂತ ಈಶ್ವರಪ್ಪ ಪರ ಶಾಸಕ ರೇಣುಕಾಚಾರ್ಯ ಬ್ಯಾಟ್ ಬೀಸಿದ್ದಾರೆ ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾತಾಡಿದ ರೇಣುಕಾಚಾರ್ಯ ಈಶ್ವರಪ್ಪ ಒಬ್ಬ ರಾಷ್ಟ್ರಭಕ್ತ ಕಾಂಗ್ರೆಸ್ನವರೇ ರಾಷ್ಟ್ರದ್ರೋಹಿಗಳು ಅಂತ ಲೇವಡಿ ಮಾಡಿದರು ಈಶ್ವರಪ್ಪ ಮೇಲೆ ವಿನಾಕಾರಣ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿಲ್ಲ ಈಶ್ವರಪ್ಪ ರಾಜೀನಾಮೆ ಕೊಡ ಪ್ರಶ್ನೆನೇ ಇಲ್ಲ ಯಾಕೆ ಕ್ಷಮೆ ಕೇಳಬೇಕು ಕ್ಷಮೆನೇ ಕೇಳಲ್ಲ ಅವರು ರಾಜೀನಾಮೆ ಕೊಡ ಪ್ರಶ್ನೆನೇ ಇಲ್ಲ ಈಶ್ವರಪ್ಪ ಒಬ್ಬ ರಾಷ್ಟ್ರಭಕ್ತ
ಇದೇ ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ ಲಾಲ್ ಚೌಕದಲ್ಲಿ ರಾಷ್ಟ್ರಧ್ವಜ ನೀಡುವ ಹೊರಟಾಗ ನಮ್ಮ ಕರ್ನಾಟಕದಿಂದ ಈಶ್ವರಪ್ಪ ನೇತೃತ್ವದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದರೆ ರಾಷ್ಟ್ರ ದ್ರೋಹಿಗಳು ನೀವು ದೇಶಭಕ್ತರನ್ನು ರಾಜ್ಯಕ್ಕೆ ಕೊಡಬೇಕು ಈಶ್ವರಪ್ಪ ವಜಾಗೆ ಪಟ್ಟು ಹಿಡಿದಿರೋ ಕಾಂಗ್ರೆಸ್ ನಾಯಕರಿಗೆ ಉಡುಪಿಯಲ್ಲಿ ಸಚಿವ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ಈಶ್ವರಪ್ಪ ಅವರನ್ನ ಕಾಂಗ್ರೆಸ್ ನೇಮಕ ಮಾಡಿದ್ಯಾ ಈಶ್ವರಪ್ಪ ಅವರನ್ನ ನೇಮಕ ಮಾಡಿದ್ದು ಬಿಜೆಪಿ ಕಾಂಗ್ರೆಸ್ನ ಎಲ್ಲರೂ ಬಿಜೆಪಿಗೆ ಸೇರಿಸಿಕೊಳ್ಳಿ ಆಮೇಲೆ ಬಿಜೆಪಿಗೆ ಸಲಹೆ ಕೊಡಿ ಅಂತ ಲೇವಡಿ ಮಾಡಿದ್ರು ಇನ್ನು ಕಾಂಗ್ರೆಸ್ನಲ್ಲೇ ಬಹಳ ಗೊಂದಲಗಳಿವೆ ಸಿದ್ದು ಡಿಕೆಶಿ ಒಡಕು ಬೀದಿಯಲ್ಲಿದೆ ಅಂತ ಟೀಕಿಸಿದ್ರು ಈಶ್ವರಪ್ಪನ ನೇಮಕ ಮಾಡಿರೋದು ಕಾಂಗ್ರೆಸ್ ಪಾರ್ಟಿಯವರಲ್ಲ ಈಶ್ವರಪ್ಪನ ನೇಮಕ ಮಾಡಿರೋದು ಬಿಜೆಪಿ ಪಾರ್ಟಿ ಬಿಜೆಪಿಗೆ ಅಡ್ವೈಸರ್ ಯಾವತ್ತು ಕಾಂಗ್ರೆಸ್ ಅವರಾದ್ರು ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ನಾನು ಕಾಂಗ್ರೆಸ್ ಅವರಿಗೆ ಹೇಳ್ತೀನಿ ಬೇಗ ಆದಷ್ಟು ಬೇಗ ನೀವೆಲ್ಲ ಬಿಜೆಪಿಗೆ ಸೇರ್ಕೊಂಡ್ಬಿಡಿ ಆಮೇಲೆ ನೀವು ಅಡ್ವೈಸ್ ಮಾಡಿ ಈಶ್ವರಪ್ಪನ ತೆಗಿರಿ ಅಂತ ಅವಾಗ ನಾವು ಮಾತಾಡೋಣ ಫಸ್ಟ್ ಬಿಜೆಪಿಗೆ ಸೇರಿ ಆಮೇಲೆ ಅಡ್ವೈಸ್ ಕೊಡಿ ಕಾಂಗ್ರೆಸ್ ಅಲ್ಲಿ ಇದ್ದ ಅಡ್ವೈಸ್ ಕೊಟ್ಟರೆ ಯಾರು ಕೇಳಲ್ಲ ನಿಮ್ಮ ಮಾತು ನೋಡಿ ಕಾಂಗ್ರೆಸ್ ಈಶ್ವರಪ್ಪ ಪರ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್ ಬೀಸಿದ್ದಾರೆ ಈಶ್ವರಪ್ಪ ಅವರನ್ನ ರಾಷ್ಟ್ರದ್ರೋಹಿ ಅಂತ ಕರೆಯುವುದು ಸರಿಯಲ್ಲ ಈಶ್ವರಪ್ಪನವರ ಹಾರಾಟ ಕೂಗಾಟ ಹೊಸದೇನಲ್ಲ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಲಾಪವನ್ನ ಬಲಿಕೊಡುವುದು ಸಮಂಜಸವಲ್ಲ ಅಧಿವೇಶನ ನಡೆಯೋದೇ ಬಹಳ ಕಡಿಮೆ ಅದರಲ್ಲಿ ಚರ್ಚೆ ಮಾಡಲು ಬೇರೆ ಬೇರೆ ವಿಚಾರಗಳು ಬೇಕಾದಷ್ಟಿವೆ ಅದರ ಬಗ್ಗೆ ಹೋರಾಟ ಮಾಡಿ ಅಂತ ಕಾಂಗ್ರೆಸ್ ಹೋರಾಟಕ್ಕೆ ತಿರುಗೇಟು ಕೊಟ್ಟರು ರಾಷ್ಟ್ರದ್ರೋಹಿ ಅಂತ ಕರೆದುಬಿಟ್ರೆ ಏನು ಪರಿಸ್ಥಿತಿ ಅದು ಸ್ವಲ್ಪ ನಾವು ಎಲ್ಲ ಚಿಂತನೆ ಮಾಡಬೇಕಾಗಿದೆ ಈಶ್ವರಪ್ಪನ ಹಾರಾಟ ಕೂಗಾಟ ಅದಿದ್ದದ್ದೇ ಅದೇನು ಹೊಸದೇನಲ್ಲ ಮೊದಲಿಂದು ಇದ್ದದ್ದೆ ಅದು ನನಗೆ ವೈಯಕ್ತಿಕವಾಗಿ ಅದಷ್ಟು ಸರಿ ಕಾಣಲಿಲ್ಲ ಅಂತ ನನಗೆ ಅನ್ನಿಸ್ತದೆ ಸಚಿವ ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಅಹೋರಾತ್ರಿ ಧರಣಿ ಮಾಡುತ್ತಿರುವುದನ್ನ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಈಶ್ವರಪ್ಪ ಅವರ ಧ್ವಜ ಹೇಳಿಕೆಯಿಂದ ಪಕ್ಷದ ಮೇಲೆ ಆಗುವ ಪರಿಣಾಮಗಳ ಕುರಿತು ಚರ್ಚಿಸಲು ಮುಂದಾಗಿದೆ ಹೈಕಮಾಂಡ್ ನಿರ್ದೇಶನ ಹಿನ್ನೆಲೆ ನಾಳೆ ಬೆಳಗ್ಗೆ ರಾಜ್ಯ ಬಿಜೆಪಿ ನಾಯಕರು ತುರ್ತು ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಿಎಂ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಬಿಎಸ್ವೈ ಸಚಿವ ಕೆಎಸ್ ಈಶ್ವರಪ್ಪ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಬೇಗುದಿ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ 15 ಹಿರಿಯ ನಾಯಕರಿಗೆ ದೆಹಲಿಗೆ ಬರುವಂತೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ ಫೆಬ್ರವರಿ 25ಕ್ಕೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆ ನಡೆಯಲಿದೆ ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನು 1 ವರ್ಷ 2 ತಿಂಗಳು ಬಾಕಿ ಇರುವಾಗಲೇ ಅದರತ್ತ ಕಣ್ಣಿಟ್ಟು ಕಾರ್ಯತಂತ್ರ ರೂಪಿಸಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಇದರ ಬಗ್ಗೆ ಮಾತಾಡಿರುವ ಡಿಕೆಶಿ ಪ್ರಮುಖ ನಾಯಕರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಿದ್ದೇವೆ ಯಾರು ಯಾವ ಕೆಲಸ ಮಾಡಬೇಕು ಈ ಬಗ್ಗೆ ಹೈಕಮಾಂಡ್ ನೇತೃತ್ವದಲ್ಲಿ ಶಾಸಕರಿಗೆ ಟ್ರೈನಿಂಗ್ ನೀಡಲಾಗುತ್ತೆ ಅಂತ ಹೇಳಿದರು ರಾಜ್ಯದಲ್ಲಿ ಹಿಜಾಬ್ ವಿವಾದದ ಕಿಚ್ಚು ಆರುವ ಲಕ್ಷಣಗಳು ಕಾಣ್ತಿಲ್ಲ ಹಿಜಾಬ್ ವಿವಾದಕ್ಕೆ ಬ್ರೇಕ್ ಹಾಕಲು ಹೈಕೋರ್ಟ್ ಮುಂದಾಗಿದೆ ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆ ಆರಂಭವಾಗಲಿದೆ ಹೈಕೋರ್ಟ್ ಸಂಪೂರ್ಣ ಪೀಠದಲ್ಲಿ ಹಿಜಾಬ್ ಪರ ವಿರೋಧದ ಅರ್ಜಿ ವಿಚಾರಣೆ ನಡೆಯಲಿದೆ ಹಿಜಾಬ್ಗೆ ಪಟ್ಟು ಹಿಡಿದು ಇನ್ನಷ್ಟು ಅರ್ಜಿ ಸಲ್ಲಿಕೆಯಾಗಿವೆ ಕೆಲ ಅರ್ಜಿಗಳನ್ನು ಕೋರ್ಟ್ ತಿರಸ್ಕಾರ ಮಾಡಿದೆ ಈಗಾಗಲೇ ಸರ್ಕಾರದ ಪರ ಎಜಿ ವಾದ ಮಂಡಿಸುತ್ತಿದ್ದಾರೆ ನಾಳೆಯೂ ಸರ್ಕಾರದ ಪರ ವಕೀಲ ಎಜಿ ಪ್ರಭುಲಿಂಗ ನಾವಡಗಿ ವಾದ ಮಂಡಿಸುವ ಸಾಧ್ಯತೆ ಇದೆ ಹಿಜಾಬ್ ಸಂಘರ್ಷದ ಮಧ್ಯೆ ನಾಳೆಯಿಂದ ರಾಜ್ಯದಾದ್ಯಂತ ಪಿಯು ಪ್ರಾಯೋಗಿಕ ಪರೀಕ್ಷೆಗಳು ಆರಂಭವಾಗಲಿದ್ದು ಪಿಯು ಬೋರ್ಡ್ ಈಗಾಗಲೇ ಪರೀಕ್ಷೆಗೆ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ ಆದರೆ ಹಿಜಾಬ್ ವಿವಾದದಿಂದ ಪರೀಕ್ಷೆಗೆ ಗೈರಾದರೆ ಮತ್ತೊಮ್ಮೆ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶ ಇರೋದಿಲ್ಲ ಈ ಕಾರಣದಿಂದ ಹಿಜಾಬ್ ವಿವಾದದಿಂದ ಗೈರಾದರೆ ವಿದ್ಯಾರ್ಥಿನಿಯರಿಗೆ ಸಂಕಷ್ಟ ಎದುರಾಗಲಿದೆ ಮಾರ್ಚ್ 25ರವರೆಗೂ ಕೂಡ ಪ್ರಾಯೋಗಿಕ ಪರೀಕ್ಷೆ ನಡೆಸಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಹಿಜಾಬ್ ವಿವಾದ ಬಹಳಷ್ಟು ಸಮಸ್ಯೆ ಉಂಟಾಗಿದ್ದು ಹಲವು ವಿದ್ಯಾರ್ಥಿಗಳು ಹಿಜಾಬ್ ಧರಿಸದೆ ತರಗತಿಯ ಪ್ರವೇಶಕ್ಕೆ ನಿರಾಕರಿಸಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ ಕಲಬುರಗಿಯಲ್ಲಿ ಹಿಜಾಬ್ ಕೇಸರಿ ಸಂಘರ್ಷ ತಾರಕಕ್ಕೇರಿದೆ ನಗರದ ಸುಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಕೇಸರಿ ಶಾಲು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಬಳೆ ತೊಟ್ಟು ಸಿಂಧೂರ ಚಳವಳಿ ಆರಂಭಿಸಿದ್ದಾರೆ ಬಿಂದಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೂಪರ ಸಂಘಟನೆಯ ಮಹಿಳೆಯರು ಸಿಂಧೂರ ಚಳವಳಿ ಶುರು ಮಾಡಿದ್ದಾರೆ ಕಲಬುರಗಿಯಲ್ಲಿ ಹಿಜಾಬ್ ವಿವಾದದ ಜ್ವಾಲೆ ಮತ್ತಷ್ಟು ಸ್ಫೋಟಗೊಂಡಿದೆ ಸಿಂಧೂರ ಬಳೆ ವಿಚಾರಕ್ಕೆ ಬಂದರೆ ನಾಲಿಗೆ ಕತ್ತರಿಸುತ್ತೇವೆ ಅಂದಿದ್ದ ಪ್ರಮೋದ್ ಮುತಾಲಿಕ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಈ ಕುರಿತು ಮಾತನಾಡಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಯಾಯ ಸಂಸ್ಕೃತಿ ಸಂಪ್ರದಾಯಗಳಿಗೆ ಅಡ್ಡಿಪಡಿಸಬಾರದು ಬಿಜೆಪಿ ಉದ್ದೇಶಪೂರ್ವಕವಾಗಿ ಹಿಜಾಬ್ ವಿವಾದವನ್ನು ತಂದಿದೆ ಅಂತ ಆರೋಪಿಸಿದರು ಇನ್ನು ಮಾಜಿ ಸಚಿವ ಯುಟಿ ಖಾದರ್ ಮಾತಾಡಿದ್ದು ಸಮಾಜದ ನೆಮ್ಮದಿ ಹಾಳು ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಆಯಾಯ ಸಂಸ್ಕೃತಿ ಆಯಾ ಸಂಪ್ರದಾಯ ಮಾಡೋರಿಗೆ ಅಡ್ಡಿಪಡಿಸೋಕೆ ಹೋಗಬಾರ್ದು ಯಾರು ಕೂಡ ಯಾರಿಗೆ ತೊಂದರೆ ಏನಿದೆ ಸಿಂಧೂರ ಹಾಕೊಳ್ಳೋದ್ರೆ ಬೇರೆಯವ್ರಿಗೆ ಏನು ತೊಂದರೆ ಆಗುತ್ತೆ ಹಿಜಾಬ್ ಹಾಕೊಳ್ಳೋದ್ರಿಂದ ಯಾರಿಗೇನು ತೊಂದರೆ ಆಗುತ್ತೆ ಹೊಸದಾಗಿ ವಿರೋಧ ಮಾಡೋಕ್ಕೋಸ್ಕರ ಹುಟ್ಟಾಕಬಾರ್ದು ಯಾವುದೇ ಸಂಪ್ರದಾಯನ ಬಹಳ ವರ್ಷಗಳಿಂದ ಬಂದಿರತಕ್ಕಂಥ ಸಂಪ್ರದಾಯ ಮುಂದುವರಿಸಲಿ
ಮಕ್ಕಳು ಬಳೆ ಕುಂಕುಮ ಧರಿಸುವ ವಿಚಾರ ಕುರಿತು ನ್ಯೂಸ್ 18 ಜೊತೆಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿದ್ದಾರೆ. ಈ ಬಗ್ಗೆ ಕೆಲವೊಬ್ಬರು ವಿವಾದ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಸಂವಿಧಾನ ಕೋರ್ಟ್ ತೀರ್ಪುಗಳ ಮೂಲಕ ಆಡಳಿತ ನಡೆಸುತ್ತಿದ್ದೇವೆ, ಯಾರ್ಯಾರದ್ದು ಇಚ್ಛೆಯಂತೆ ಕೆಲಸ ಮಾಡಲ್ಲ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಧರ್ಮಸೂಚಕ ವಸ್ತ್ರ ಧರಿಸುವಂತಿಲ್ಲ, ಸರ್ಕಾರವು ಕೂಡ ಸಮವಸ್ತ್ರದ ಬಗ್ಗೆ ಮಾತ್ರ ಮಾತನಾಡಬೇಕು. ಕುಂಕುಮ ಹೂ ಮುಡಿದು ಬರಬೇಕೋ ಬೇಡವೋ ಈ ಬಗ್ಗೆ ಸರ್ಕಾರ ಹೇಳಿಲ್ಲ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು. ನಾವು ಇಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತ್ತು ಕೋರ್ಟಿನ ಜಡ್ಜ್ಮೆಂಟ್ಗಳ ಪ್ರಕಾರ ಆಡಳಿತ ಮಾಡುವಂಥದ್ದು. ಯಾರ್ಯಾರು ಇಚ್ಛೆಗೆ ಅನುಸಾರ ಇಲ್ಲಿ ಯಾವುದು ಮಾಡಲ್ಲ. ಯಾರಿಗೂ ಒಂದಷ್ಟು ಇಚ್ಛೆ ಇದೆ ಅದಕ್ಕೋಸ್ಕರ ಮಾಡಬೇಡಿ, ಮಾಡಕ್ಕೆ ಆ ಥರ ನಡೆಸೋಕ್ಕಾಗಲ್ಲ. ಸ್ಪಷ್ಟವಾಗಿ ಹೈಕೋರ್ಟ್ ಆರ್ಡರ್ ಅಂತ ಹೇಳಿರುವಂಥದ್ದು ಹಿಜಾಬನ್ನು ಹಾಕುವಂಗಿಲ್ಲ, ಆರೆಂಜಿನ ಶಾಲ್ಸ್ ಹಾಕುವಂಗಿಲ್ಲ ಮತ್ತು ಸ್ಕಾರ್ಫ್ ಯೂಸ್ ಮಾಡುವಂಗಿಲ್ಲ ಅನ್ನುವಂಥದ್ದು ಹೇಳಿದೆ. ಅದನ್ನು ಅದಕ್ಕೆ ಮಾತ್ರ ಸೀಮಿತ ಮತ್ತು ಸರ್ಕಾರ ಇನ್ನು ಹಿಜಾಬ್ ವಿವಾದ ಕುರಿತು ಉಡುಪಿಯಲ್ಲಿ ಸಚಿವ ಆರ್ ಅಶೋಕ್ ಮಾತಾಡಿದ್ದಾರೆ. ಒಂದು ಸಂಸ್ಥೆಯ ವಿಚಾರ ಪ್ರಪಂಚಕ್ಕೆ ಹಬ್ಬಿದ್ ಹೇಗೆ? ಆರು ಮಂದಿ ವಿದ್ಯಾರ್ಥಿಗಳು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ? ಹಿಜಾಬ್ ಗಲಾಟೆ ಷಡ್ಯಂತ್ರದ ಹಿಂದೆ ಐಸಿಸ್ ಕೈವಾಡದ ಇದ್ದ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಧರ್ಮಕ್ಕಿಂತ ದೇಶ ದೊಡ್ಡದು, ವಿದ್ಯೆ ಮುಖ್ಯ, ಬಹಳಷ್ಟು ಮೌಲ್ಯಗಳು ಹಿಜಾಬ್ ಮುಖ್ಯ ಅಲ್ಲ ಅಂದಿದ್ದಾರೆ. ದೇಶದ ಮಾತು ಕೇಳೋದು ಬಿಟ್ಟು ವಿದೇಶದ ಮಾತು ಕೇಳ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದರು. ಆರು ಜನ ವಿದ್ಯಾರ್ಥಿನಿಯರಿಂದ ಶುರುವಾದ ಹೋರಾಟ ಈಗ ರಾಷ್ಟ್ರಕ್ಕೆ ವ್ಯಾಪಿಸಿದೆ ಅಂತ ಉಡುಪಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಸಮವಸ್ತ್ರ ನೀತಿ ಸಂಹಿತೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಹಿಂದಿನಿಂದ ಇದೆ. ಹೈಕೋರ್ಟ್ ಮಧ್ಯಂತರ ತೀರ್ಪಲ್ಲಿ ಸಮವಸ್ತ್ರ ಪಾಲಿಸಲು ಸೂಚಿಸಲಾಗಿದೆ. ಕೋರ್ಟ್ ವಿರುದ್ಧ ಯಾರು ನಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಿಜಾಬ್ ವಿವಾದದಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೆಸುವ ಸಂಘಟನೆಗಳ ಕುಮ್ಮಕ್ಕು ಇದೆ ಅಂತ ಆರೋಪಿಸಿದರು. ಮೇಕೆದಾಟು ಪಾದಯಾತ್ರೆ ಮರು ಪ್ರಾರಂಭಿಸಲು ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ನಡೆಸಿದೆ. ಈ ಹಿನ್ನೆಲೆ ವಿಧಾನಸೌಧದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮುಂಚೂಣಿ ಘಟಕಗಳು, ಪದಾಧಿಕಾರಿಗಳು ಹಾಗೂ ಬೆಂಗಳೂರು ನಗರ ಮುಖಂಡರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ಸಭೆಯಲ್ಲಿ ಮೇಕೆದಾಟು ಪಾದಯಾತ್ರೆ ಸಂಘಟನೆ ಸದಸ್ಯತ್ವ ನೋಂದಣಿ ಕುರಿತು ಚರ್ಚಿಸಲಾಯಿತು. ಇನ್ನು ರಾಮನಗರದಲ್ಲಿ ಮಾತಾಡಿರುವ ಸಂಸದ ಡಿಕೆ ಸುರೇಶ್, ಇದೇ ತಿಂಗಳ 27ರಿಂದ ಮೇಕೆದಾಟು ಪಾದಯಾತ್ರೆ ಪ್ರಾರಂಭ ಮಾಡುತ್ತೇವೆ. ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಿದರು. ಕಳೆದ ಬಾರಿಗಿನ್ನ ಹೆಚ್ಚಿನ ಬೆಂಬಲ ಸಿಗ್ತದೆ. ಬೆಂಗಳೂರಿನಲ್ಲೂ ಕೂಡ ಹೆಚ್ಚಿನ ಬೆಂಬಲವನ್ನು, ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ಯೋಜನೆಗೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಸಂಘ ಸಂಸ್ಥೆಗಳು, ಕೈಗಾರಿಕೋದ್ಯಮಿಗಳು, ವ್ಯಾಪಾರಸ್ಥರು ಮತ್ತು ಎಲ್ಲ ನಾಯಕರುಗಳು, ರಾಜಕೀಯ ಮುಖಂಡರುಗಳು. ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ HDKಗೆ ಜೆಡಿಎಸ್ ಕಾರ್ಯಕರ್ತರು ಶಾಕ್ ಕೊಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಜೆಡಿಎಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ ಅಧ್ಯಕ್ಷತೆಯಲ್ಲಿ ಬೇವೂರು ಗ್ರಾಮ ಸೇರಿ ಅಕ್ಕಪಕ್ಕದ ಗ್ರಾಮಗಳ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ವೇಳೆ ಮಾತಾಡಿದ ಯೋಗೇಶ್ವರ್, ನಾವು ಈ ತಾಲೂಕಲ್ಲಿ ಹಲವು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರ ಕಾರ್ಯವೈಖರಿ ಬಗ್ಗೆ ಜನ ಬೇಸತ್ತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಜೆಡಿಎಸ್ ಮುಖಂಡರು ಬಿಜೆಪಿ ಸೇರ್ತಿದ್ದಾರೆ ಅಂತ ಹೇಳಿದರು. ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ನಡುವಿನ ಹನುಮ ಜನ್ಮಸ್ಥಳ ವಿವಾದ ಮತ್ತಷ್ಟು ತಾರಕಕ್ಕೇರಿದೆ. ಈ ಬಗ್ಗೆ ಮುಜರಾಯಿ ಸಚಿವೆ ಶಶಿಕಲಾ ಜಿಲ್ಲೆ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯ ಸರ್ಕಾರ ಹನುಮ ಹುಟ್ಟಿದ ಕೊಪ್ಪಳ ಜಿಲ್ಲೆಯಲ್ಲಿ ಅಂತ ಘೋಷಿಸಲಿದೆ. ಈ ಬಗ್ಗೆ ಆಗಮಶಾಸ್ತ್ರ ಪಂಡಿತರ ಸಭೆ ನಡೆಸಲಾಗುವುದು, ಇತಿಹಾಸ ಕ್ರೋಢೀಕರಿಸಿ ಬಗ್ಗೆ ಘೋಷಣೆ ಮಾಡ್ತೇವೆ ಅಂತ ಹೇಳಿದರು. ಇನ್ನು ಸಚಿವ ಆನಂದ್ ಸಿಂಗ್ ಮಾತಾಡಿ, ಆಂಜನೇಯ ಹುಟ್ಟಿರೋದು ಕಿಷ್ಕಿಂಧಾದಲ್ಲಿ, ಹಿಂದಿನಿಂದಲೂ ಕೇಳ್ಕೊಂಡು ಬಂದಿರುವ ವಾಡಿಕೆ. ರಾಮಾಯಣಕ್ಕೆ ಸಂಬಂಧಿಸಿದಂತಹ ಕುರುಹುಗಳಿವೆ, ಟಿಟಿಡಿ ಅವರು ಆಧಾರರಹಿತವಾಗಿ ಹೇಳ್ತಿದ್ದಾರೆ ಅಂತ ಹೇಳಿದರು. ಡೆವಲಪ್ಮೆಂಟ್ಸ್ಗೋಸ್ಕರನೂ ಚರ್ಚೆಯಾಗಿದೆ ಮತ್ತು ಅಲ್ಲಿ ಸುಮಾರು 13-14 ಎಕರೆ ಜಮೀನನ್ನು ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಅದಕ್ಕೆ ಅಭಿವೃದ್ಧಿಗೆ ನಾವು ಕೊಡುವಂಥ ನಿಟ್ಟಿನಲ್ಲಿ ನನ್ನ ಮುಜರಾಯಿ ಇಲಾಖೆಯಿಂದ ಅದನ್ನು ಕೊಪ್ಪಳ DC ಅವರಿಂದ ನಾನು ಪ್ರಪೋಸಲ್ ತೊಗೊಂಡಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಜಿಯವ್ರ ಹತ್ರನೂ ಕೂಡ ಅದನ್ನು ಕಳಿಸಿದ್ದೀನಿ. ಹಾಗಾಗಿ ಅನೇಕ ಇತಿಹಾಸದ ದಾಖಲೆಗಳಿಂದ ಈ ಒಂದು ಆಂಜನೇಯ ಹುಟ್ಟಿರುವಂಥ ಸ್ಥಳ ನಮ್ಮ ಕರ್ನಾಟಕದ್ದು ಅನ್ನುವಂಥದ್ದಿದೆ ಮತ್ತು ಹುಟ್ಟಿದ ಸ್ಥಳ ಅಂತೇಳಿ ತಿರುಪತಿನಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಏನು ಮಾಧ್ಯಮದ ಮುಖಾಂತರ ನಾವು ಹೇಳಿ ಬರ್ತಾ ಇದ್ದು ಯಾವ್ದು ಆಧಾರ ರಹಿತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇತಿಹಾಸ ಬರೆಯೋದು ಬೇರೆ, ಆದ್ರೆ ಕಣ್ಣಿಗೆ ಕಾಣುವಂತ ಇತಿಹಾಸ ನಮ್ಮ ಕಣ್ಣು ಎದುರಿಗೆ ಇದ್ದಾಗ ನಾವು ಇವತ್ತು ಸುಮಾರು ವರ್ಷದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತವ್ರು, ನಮ್ಮ ತಾತ ನಮ್ಮ ತಂದೆ ಅವರೆಲ್ಲರೂ ನಮ್ಮನ್ನ ಅಲ್ಲಿ ಆ ಭಾಗಕ್ಕೆ ಕರ್ಕೊಂಡು ಹೋಗ್ಬೇಕಾದಾಗ ಅವರು ನಮ್ಮನ್ನ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಸಂಕಷ್ಟ ಎದುರಾಗಿದೆ. ಶಾಸಕ ಜಮೀರ್ ಅಹಮದ್ ವಿರುದ್ಧ ನಿವೇಶನ ಕಬಳಿಕೆಯ ಆರೋಪ ಕೇಳಿಬರ್ತಿದೆ. ಶಾಸಕ ಜಮೀರ್ ಸಹೋದರ ಜಮೀರ್ ಅಹಮದ್ ವಿರುದ್ಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 2015ರಲ್ಲಿ ಶಾಹಿತಾ ನಾಜಿನ್ಗೆ ಜಮೀರ್ ಸಹೋದರ ಜಮೀರ್ ಅಹಮದ್ ಸೈಟ್ ಮಾರಿದ್ರು. ಶಾಹಿತಾಗೆ ಮಾರಿದ್ದ ಅದೇ ನಿವೇಶನವನ್ನು ಕಬಳಿಸಿದ್ದಾರಂತೆ.
ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಜಮೀರ್ ಮತ್ತು ಸಹೋದರ ಬೆದರಿಕೆ ಹಾಕಿದ್ದಾರಂತೆ. ಈ ಕುರಿತು ಶಾಹಿತಾ ನಾಜಿನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ವಿಚಾರಣೆ ನಡೆಸಿದ ಕೋರ್ಟ್ ತನಿಖೆಗೆ ಆದೇಶಿಸಿತ್ತು, ಆದರೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದರೂ ಸೈಟ್ ಬಿಟ್ಟು ಕೊಡ್ತಿಲ್ಲವಂತೆ. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡು ಸಂಪಿಗೆಹಳ್ಳಿ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಇನ್ನುಳಿದ ಪ್ರಮುಖ ಹತ್ತು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ. ಹಾಡ ಹಗಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಅಂಗಡಿಗೆ ನುಗ್ಗಲು ಯತ್ನಿಸಿರುವ ಘಟನೆ ಕೆಜಿಹಳ್ಳಿಯಲ್ಲಿ ನಡೆದಿದೆ. ಗುಂಡರ ದಾಳಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೆಜಿಹಳ್ಳಿ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ನಡೆದಿದ್ದ ಮಹಿಳೆ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಘಟನೆ ನಡೆದು ಕೇವಲ 24 ಗಂಟೆಗಳಿಗೆ ಕೊಲೆ ಆರೋಪಿಯನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ. ಮಹಮ್ಮದ್ ಅಲಿ ಮಕ್ಬುಲಾ ಬಂಧಿತ ಆರೋಪಿ. ಆರೋಪಿ ಮಹಮ್ಮದ್ ಕಟ್ಟಿಗೆ ತರಲು ಹೋಗಿದ್ದಾಗ ಲಕ್ಷ್ಮಿ ಅನ್ನು ಆಕೆಯನ್ನು ಅಡ್ಡಗಟ್ಟಿ ಮೊದಲು ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಮಹಿಳೆ ಮೂರ್ಛೆ ಹೋಗ್ತಿದ್ದಂತೆ ಕೊಲೆ ಮಾಡಿ ಲಕ್ಷ್ಮಿ ಮೈಮೇಲಿದ್ದ ಬಂಗಾರದ ಆಭರಣಗಳನ್ನು ಕದ್ದು ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಕುಂದಗೋಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸಿದ ಪೊಲೀಸರು 24 ಗಂಟೆಯೊಳಗೆ ಆರೋಪಿಯನ್ನು ವಶಪಡಿಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಚೇಳೂರು ಪೊಲೀಸ್ ಠಾಣೆಯ ಲೇಡಿ ಪಿಎಸ್ಐ ವಿಜಯಕುಮಾರಿ ವಿರುದ್ಧ ದರ್ಪ ನಡೆಸಿರುವ ಆರೋಪ ಕೇಳಿಬಂದಿದೆ. ಲೇಡಿ ಪಿಎಸ್ಐ ಹಲ್ಲೆ ಮಾಡಿದ್ರು ಅಂತ ಸಾವು ಬದುಕಿನ ನಡುವೆ ನರಳಾಡ್ತಾ ಇರುವ ಯುವಕ ಮಣಿಕಂಠ ಆರೋಪ ಮಾಡಿದ್ದಾನೆ. ಕೊಡಿಯಾಲ ಗ್ರಾಮದಲ್ಲಿ ಬೀದಿ ನೀರಿನ ವಿಚಾರಕ್ಕೆ ಯಲ್ಲಮ್ಮ ಶಿವಮೂರ್ತಿ ಹಾಗೂ ಯುವಕ ಮಣಿಕಂಠ ನಡುವೆ ಗಲಾಟೆಯಾಗಿದೆ. ನಂತರ ಯುವಕನ ವಿರುದ್ಧ ಚೇಳೂರು ಪೊಲೀಸ್ ಠಾಣೆಗೆ ಯಲ್ಲಮ್ಮ ಹಾಗೂ ಶಿವಮೂರ್ತಿ ದೂರು ಕೊಟ್ಟಿದ್ರು. ಈ ವೇಳೆ ಮಣಿಕಂಠನನ್ನು ವಿಚಾರಣೆಗೆ ಅಂತ ಕರೆಸಿ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಮಾಡಲಾಗಿದೆ. ಬೆಂಗಳೂರಿನ ಕೈಗಾರಿಕಾ ಪ್ರದೇಶ ಪೀಣ್ಯದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸ್ವಿಚ್ ಬೋರ್ಡ್ ತಯಾರಿಕಾ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಪೀಣ್ಯ ಎರಡನೇ ಹಂತದಲ್ಲಿರುವ ಕಂಪನಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುತ್ತಿದ್ದಾರೆ. ಗಂಗಾರತಿ ಮಾದರಿಯಲ್ಲೇ ರಾಜ್ಯದಲ್ಲಿ ತುಂಗಾರತಿ ನೆರವೇರಿತು. ತುಂಗಾರತಿ ಮಂಟಪಕ್ಕೆ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ತುಂಗಾಭದ್ರಾ ನದಿ ತೀರದಲ್ಲಿ ನೂತನ ಮಂಟಪ ನಿರ್ಮಾಣ ಆಗಲಿದೆ. ಈ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಕಾವಿ ಬಟ್ಟೆ ಶಾಲು ವಿಭೂತಿಯಲ್ಲಿ ಮಿಂಚಿದ್ರು. ಸಿಎಂ ಜೊತೆ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ, ಸಚಿವ ಮುರುಗೇಶ್ ನಿರಾಣಿ, ಭೈರತಿ ಬಸವರಾಜ್, ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಎಸ್ ರಾಮಪ್ಪ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ನಮ್ಮ ವಚನಾನಂದ ಪರಮ ಪೂಜ್ಯರು ಇಲ್ಲಿ ತುಂಗಾ ಆರತಿಯ ವ್ಯವಸ್ಥೆಗಳಾಗಬೇಕು ಅಂತ ಹೇಳಿ ಕಳೆದ 2-3 ವರ್ಷದಿಂದ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಶ್ರಮವನ್ನು ಮಾಡಿ ಇಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ 108 ಯೋಗ ಮಂಟಪಗಳನ್ನು ಮಾಡುವ ಮುಖಾಂತರ ಯಾವುದು ನೋಡಿದ ಪ್ರಮುಖ ಐದು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡೋಣ. ಬೆಂಗಳೂರು ಅದ್ಧೂರಿ ಕರಗ ಉತ್ಸವಕ್ಕೆ ಈ ಬಾರಿ ಅನುಮತಿ ಸಿಗೋದು ಡೌಟ್. ಕೊರೋನಾ ಕೇಸ್ ಇಳಿಮುಖವಾದರೂ ಡೆತ್ ರೇಟ್ ಕಡಿಮೆಯಾಗ್ತಿಲ್ಲ, ಹೀಗಾಗಿ ಅದ್ಧೂರಿ ಕರಗ ಸೂಕ್ತ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಿದೆ. ಇನ್ನು ಇದೇ ಮಾರ್ಚ್ 8 ಬೆಂಗಳೂರು ಕರಗ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಬೆಂಗಳೂರು ಕರಗಕ್ಕೆ ಪ್ರತ್ಯೇಕ ಗೈಂಡೇಜ್ ಹೊರಡಿಸುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಕದ್ದ ಬೈಕ್ಗಳನ್ನೇ ಬಳಸಿ ರಾಬರಿ ಮಾಡುತ್ತಿದ್ದ ಸಹೋದರರಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಕಳ್ಳರನ್ನ ಚೇಸ್ ಮಾಡಿ ಕಾನ್ಸ್ಟೇಬಲ್ಗಳು ಹಿಡಿದಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಪೊಲೀಸರು ಕಳ್ಳರನ್ನ ಬೆನ್ನತ್ತಿದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಮಂಡ್ಯದಲ್ಲಿ ದೈವ ಸ್ವರೂಪಿ ಅಂತ ನಂಬಲಾದ ಮಂಟೆಸ್ವಾಮಿ ಬಸವ ಮತ್ತೆ ಪವಾಡ ಮಾಡಿದೆ. ದೊಡ್ಡ ಬಾಣಸವಾಡಿ ಗ್ರಾಮದಲ್ಲಿ 56 ವರ್ಷದಿಂದ ನಿಂತಿದ್ದ ಗ್ರಾಮ ದೇವತೆಗಳ ಪೂಜೆ ಹಾಗೂ ಹಬ್ಬದ ಆಚರಣೆಗೆ ಬಸಪ್ಪ ಮತ್ತೆ ಮುನ್ನುಡಿ ಬರೆದಿದೆ. ಚೌಡೇಶ್ವರಿ, ಪಟ್ಟಲದಮ್ಮ ಹಾಗೂ ಮಾರ್ಗೋನಹಳ್ಳಿ ಅಮ್ಮನ ದೇಗುಲಕ್ಕೆ ಬಸಪ್ಪನೇ ಅರ್ಚಕರನ್ನ ಆಯ್ಕೆ ಮಾಡಲಾಗಿದೆ. ನಟ ಧನ್ವೀರ್ ಅಭಿಮಾನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಧನ್ವೀರ್, ಇದರ ಹಿಂದೆ ಕಾಣದ ಕೈವಾಡ ಇದೆ, ನನ್ನ ಬಳಿಯೂ ಸಾಕ್ಷಿಗಳಿವೆ, ಅವೆಲ್ಲವನ್ನ ನಾನು ಕೊಡ್ತೀನಿ, ಮೊದಲಿನಿಂದಲೂ ಕೆಲ ಕಿಡಿಗೇಡಿಗಳು ಈ ರೀತಿ ಮಾಡ್ತಿದ್ದಾರೆ, ಸಾಕ್ಷಿ ಸಮೇತವಾಗಿ ಮಾಧ್ಯಮಗಳ ಮುಂದೆ ಬರ್ತೀನಿ ಅಂತ ಹೇಳಿದರು. ಸರ್, ಇದಕ್ಕೆ ಸಪ್ರೇಟ್ ಆಗಿ ನಾನು ಪ್ರೆಸ್ ಮೀಟ್ ಕರಿತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ಸಿನಿಮಾದಲ್ಲಿ ಇದ್ದೀನಿ, ಸಿನಿಮಾ ಪ್ರಮೋಷನ್ಸ್, ಅದು ಯಾರೋ ಏನು ಹೇಳ್ತಾನೆ ತಲೆ ಕೆಡಿಸ್ಕೊಂತಲ್ಲ, ಅದಕ್ಕೆ ಸಾಕ್ಷಿ ಸಮೇತ ಇದೆ ನನ್ನ ಹತ್ರ, ಅದನ್ನು ದೃಢಪಡಿಸ್ತೀನಿ. ಎಲ್ಲರಿಗೂ ಮಾಧ್ಯಮದ ಮಿತ್ರನನ್ನು ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ. ಬೈ ಟು ಲವ್ ಚಿತ್ರ ರಾಜ್ಯದಾದ್ಯಂತ ಉತ್ತಮ ಪ್ರದರ್ಶನ ಕಾಣುತ್ತಿದ್ದು ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರತಂಡ ಗದಗ ನಗರದ ಕೃಷ್ಣ ಥಿಯೇಟರ್ಗೆ ಭೇಟಿ ಕೊಟ್ಟಿತ್ತು. ಚಿತ್ರಮಂದಿರಕ್ಕೆ ನಟ ನಟಿಯರು ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಹೊಡೆದು ಸಂಭ್ರಮಿಸಿದರು. ಒಂದು ಕಂಪ್ಲೀಟ್ ಪ್ಯಾಕ್ಟ್ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಒಂದು ಭಯ ಇತ್ತು, ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತಾ ಇದ್ವಿ, ಒಂದು ಹೊಸ ಕಾನ್ಸೆಪ್ಟ್, ಎಲ್ಲರೂ ಒಪ್ಕೋತಾರ, ಅರ್ಥ ಮಾಡ್ಕೋತಾರ, ಪೋಸ್ಟರಿಂದನೇ ಎಲ್ರಿಗೂ ತುಂಬ ಕ್ವೆಶ್ಚನ್ ಮಾರ್ಕ್ಸ್ ಎಲ್ಲ ಬಂತು ಅಂತ.
ಬಟ್ ಐ ಥಿಂಕ್ ಕೊಟ್ಟಿರೋ ಓಪನಿಂಗ್ ಆಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ತುಂಬಾನೇ ಖುಷಿ ಆಗುತ್ತೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಾನೀಗ ನ್ಯೂಸ್ ಅನ್ನು ಮುಗಿಸಿ ಸ್ಟುಡಿಯೋದಿಂದ ಹೊರ ಹೋಗ್ತಾ ಇದ್ದೀನಿ. ನಾನು ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ನೀವು ಕೂಡ ಎಲ್ಲೇ ಹೋಗುವಂತ ಸಂದರ್ಭದಲ್ಲಿ ಕೊರೋನಾಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅನ್ನ ತಪ್ಪದೇ ಪಾಲನೆ ಮಾಡಿ. ನೋಡ್ತಾ ಇದ್ದೀನಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.